ನೀವೆಲ್ಲರೂ ನಗ್ನಗ್ತಾ ಇರಬೇಕು. ಏನ್ ನಗ್ತಾ ಇರೋದೋ ಏನೋ. ಲೇ ಬಸವಾ ತಡ್ಕಳ್ಳ, ಕಷ್ಟ ಅನ್ನೋದಕ್ಕೂ ಒಂದು ಕೊನೆ ಅಂತ ನಿದ್ದಿರ್ತದೆ. ಹೌದು ಅವಯ್ಯ, ನಿಮ್ಗೆ ಈಗಿರೋ ಕಷ್ಟ ಇನ್ ಮುಂದಕ್ಕೆ ಇರೋಕ್ಕಿಲ್ಲ. ನಾನು ಅವರು ಆಸ್ತಿ ಪತ್ರಕ್ಕೆ ಸೈನ್ ಹಾಕಿದ್ದೀವಿ, ಇಲ್ಲಿ ನೋಡಿ. ಅಯ್ಯೋ, ಕೈನಾಗ ಇಟ್ಕೊಂಬಂದವಳೆ. ಅವಯ್ಯ, ಆಸ್ತಿನೆಲ್ಲನೂ ನಿಮ್ಮ ಹೆಸರಿಗೆ ಬರ್ತಿದ್ದೀನಿ. ನನಗೆ ಈ ಆಸ್ತಿ ಎಲ್ಲ ಏನೂ ಬೇಡ ಅವಯ್ಯ, ನಿಮ್ಮ ಪ್ರೀತಿ ಇದ್ರೆ ನಂಗೆ ಅಷ್ಟೇ ಸಾಕು. ಯಾಕವಯ್ಯ ಸಂತೋಷ ಆಗ್ಲಿಲ್ವಾ? ಸಂತೋಷ ಏನವ ಬಂತು, ಸಾನೆ ಸಂತೋಷ ಆಗದೆ. ಒಂಟ ಬಿಡಣ ಬಾ, ಅವರೆಲ್ಲ ಅಂದ್ರೆ ಮತ್ತೊಬ್ರು. ಕೊಟ್ಟೆ, ಇನ್ ಮುಂದೆ ಇವ್ರ ಕಷ್ಟಗಳೆಲ್ಲ ತೀರೋಯ್ತದೆ, ಇವರೆಲ್ಲ ಸುಖವಾಗಿ ಬಾಳ್ಬಹುದು. ಚಿನ್ನು, ನೀನ್ ಹೇಳಿದಾಗ ನಾನು ನಂಬೆ ಇರಲಿಲ್ಲ. ನಿಜವಾಗ್ಲು ನಿಮ್ ತವ್ರ ಮನೆಯವರು ಬದಲಾಗಿದ್ದಾರೆ. ನಾನು ನಿಮ್ಗೆ ಹೇಳಲಿಲ್ವಾ ಸುಮ್ಕೆ ನೀವು ನಂಜುಂಡಿ ನಂತರ ವಾದ ಮಾಡ್ತಿದ್ರಿ, ನನ್ನ ತವ್ರ ಮನೆಯವರು ಬದಲಾಗಿದ್ದಾರೆ. ಹೌದು ಹೌದು, ತುಂಬಾನೇ ಬದಲಾಗಿದ್ದಾರೆ. ಏನಾಯ್ತು ಗಿರಿ? ಬಾಬಾ ಅದು ಗಿರಿ, ಸಮಾಧಾನ ಮಾಡ್ಕೊ, ಮೊದಲು ಏನಾಯ್ತು ಅಂತ ಹೇಳು. ಯೋಚನೆ ಮಾಡಬೇಡ, ಬಾ ನನ್ನ ಜೊತೆ. ದ್ಯಾವ್ರೆ ಆತ್ಮಲಿಂಗೇಶ್ವರ, ಲಚ್ಚಿ ದುಡುಕ್ತಾ ಇರಂಗೆ ಮಾಡಪ್ಪ. ಬಾವನ್ ಮ್ಯಾಕೆ ಲಚ್ಚಿ ಮ್ಯಾಕೆ ಅವ್ರು ಜಗಳ ಕಾಯ್ದಿರೋ ಹಂಗೆ ಮಾಡಪ್ಪ. ಮೊದಲೇ ಅವ್ರ ಮನೆಯವರೆಲ್ಲ ಬಂದವ್ರೆ, ಅಲ್ಲಿನ್ನೇನು ಆಗೋಯ್ತೋ. ಛೇ ದೇವ್ರೆ, ಏನಾಯ್ತು? ತಾತಾ, ಮೊದಲು ನನ್ನ ದೇವಸ್ಥಾನ ಕರ್ಕೊಂಡೋಗಿ. ಅಯ್ಯೋ, ಅದೆಲ್ಲ ಇರ್ಲಿ, ಎಲ್ಲಾದ್ರೂ ಪೆಟ್ಟಾಯ್ತು ನೋಡು. ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಮೊದಲು ನನ್ನ ದೇವಸ್ಥಾನ ಕರ್ಕೊಂಡೋಗಿ. ಏಯ್, ಸಾಯೋದಕ್ಕೆ ನಮ್ಮ ಗಾಡಿನೇ ಬೇಕಿತ್ತೇನೋ ನಿನಗೆ? ಕಲ್ಪನಾ, ಮಾತಿನ ಮೇಲೆ ನಿಗಾ ಇರಲಿ. ನಂಜುಂಡಿ ವಾರ ನೀನು ನೋಡ್ರಿ ತಾತಾ, ಅಣ್ಣ ಸ್ವಲ್ಪ ಬೇಗ ದೇವಸ್ಥಾನದ ಕಡೆ ಓಡಿಯೋಣ. ಅವರೆಷ್ಟು ಬದಲಾಗಿದ್ದಾರೆ ಅಂತ ಅವರೇ ನಿನಗೆ ಹೇಳ್ತಾರೆ. ಅವಲಚ್ಚಿ, ನಮ್ಗೆ ಆಸ್ತಿ ಬೇಡ ಕಣವ. ದೇವ್ರು ನಮ್ಮ ಮಟ್ಟಿಗೆ ಬಂದು ನಮ್ಮನ್ನ ಸಂಸದ್ರೆ ಪಾಪ ಪರಿಹಾರ ಆಯ್ತದ ಅಂತ ಐನವ್ರು ಹೇಳಿದ್ರು. ಆಸ್ತಿ ನಮ್ಗೆ ಆಸ್ತಿನೇ ಬೇಡ ಕಣವ,
ಅವಯ್ಯ ಹೌದ್ ಚಿನ್ನು, ನೀನ್ ಹೇಳ್ದಾಗೆ ನಿನ್ ತವ್ರ ಮನೆಯವರು ತುಂಬಾನೇ ಬದಲಾಗಿದ್ದಾರೆ. ಲಚ್ಚಿ, ಈ ಆಸ್ತಿ ಪತ್ರವ ನೀನೆ ಮಡಿಕವ, ಈ ಆಸ್ತಿ ತಗೊಂಡ ಏನ್ ಮಾಡುಮ್ಮ? ತಗ ಅವಯ್ಯ, ಈ ಆಸ್ತಿನ ನಿಮ್ಗೋಸ್ಕರ ಅಂತ ನಾನು ಕೊಟ್ಟಿರೋದು ನೋಡಿ. ಈ ಆಸ್ತಿನೆಲ್ಲ ಮಾರಿ ಅದರಿಂದ ಬರೋ ಕಾಸ್ನಾಗೆ ಇರೋ ಬರೋ ಸಾಲನೆಲ್ಲ ತೀರ್ಸಿ ಹೊಸ ಜೀವನ ನಡೆಸಿ ಅವಯ್ಯ. ಇದನ್ನ ನೀವೇ ಇಟ್ಕೊಳ್ಳಿ. ಹೊಸ ಜೀವನ ಶುರು ಮಾಡ್ತೀವಿ, ಆದರೆ ಈ ಆಸ್ತಿ ಬೇಡ ಕಣವ ಮಡಿಕ. ಅಕ್ಕನ ಮಾತು ಎದುರಡಕ್ ಆಯ್ತದ? ಅಕ್ಕಯ್ಯ ಹೆಂಗ್ ಅಂದ್ರ ಹಂಗೆ ಕಾಗೆ ಬೆಳ್ಳಗದೆ ಅಂದ್ರೆ ಹ್ಮ್ ಬೆಳ್ಳಗದೆ ಅನ್ನವ ನಾನು. ನಿಮ್ ತಾಯಿ, ಮಾವ, ಅತ್ತಿಗೆ, ಅಣ್ಣ ಎಲ್ಲರೂ ಬದಲಾಗಿದ್ದಾರೆ ಚಿನ್ನ. ನೀನೇ ಹೇಳಿದ್ಯಲ್ಲ ಲಚ್ಚಿ, ನಮ್ಗೆ ಈ ಆಸ್ತಿ ಪತ್ರ ಬೇಡ ಕಣವ. ಅಕ್ಕಯ್ಯ ಕೊಡಕ್ಕಯ್ಯ ತಗಣವ. ಏನೇ ಇಟ್ಕ, ನಮಗ್ ಸಿಗ್ಬೇಕಾಗಿರೋದು ಸಿಕ್ತು. ಮತ್ತೊಂದ್ ಸಾರಿ ನಿಮ್ ನಾಟಕ ಬಯಲಾಯ್ತು, ಮತ್ತೊಂದ್ ಸಾರಿ ನಿಮ್ ಬಣ್ಣ ಹೊರಗ್ ಬಂತು, ಮತ್ತೊಂದ್ ಸಾರಿ ನೀವ್ ಎಷ್ಟು ಕೊಳಕು ಜನ ಅಂತ ಪ್ರೂವ್ ಆಯ್ತು. ಅಂತದೇನಾಯ್ತು ಅಳಿಂದ್ರೆ? ಅಳಿಯಂದ್ರೆ ಇನ್ ಒಂದ್ ಸಾರಿನೂ ನನ್ನ ಅಳಿಯಂದ್ರೆ ಅಂತ ಕರಿಬೇಡಿ, ಆ ಯೋಗ್ಯತೆನೆ ನಿಮ್ಗಿಲ್ಲ. ಮರುವಾದಿ ಬೇಕು ಅಂದ್ರೆ ನೋಡ್ಕೊಂಡ್ ಮಾತಾಡೋ. ಅಮಿಕೊಂಡ್ ಇರಲ್ಲ ನೀನು, ಅಳಿಯಂದ್ರಿಗೆ ಮಿಸ್ಟೇಕ್ ಆಗ್ಬಿಟ್ಟದೆ. ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗು ಇಲ್ಲ, ಯಾವ ಮಿಸ್ಟೇಕು ಇಲ್ಲ ಮಿಸ್ಟರ್ ಬೋರೇಗೌಡ. ನೀವು ನಂಜುಂಡಿನ ರೂಮ್ ಒಳಗೆ ಕೂಡ ಹಾಕಿ ನೀವ್ ಎಂತ ಕೊಳಕು ಜನ ಅಂತ ಪ್ರೂವ್ ಮಾಡ್ಬಿಟ್ಟಿದ್ದೀರಾ. ರೀ ಚೋಟ್ ಮೆಣಸಿನ್ಕಾಯಿ, ಇಕ್ಬಿಟ್ಟಿಯಲ್ಲ ಬತ್ತಿನ, ತೋರ್ಸ್ಬಿಟ್ಟಿಯಲ್ಲ ಬುದ್ಧಿನ. ನಾನು ನಿಮ್ ಬಣ್ಣನ ಚಿನ್ನು ಎದುರು ಬಯಲು ಮಾಡಲ್ಲ, ಹೆದರ್ಕೋಬೇಡಿ. ಚಿನ್ನುಗೆ ನಾನು ಏನು ಹೇಳಲ್ಲ, ಆದ್ರೆ ಅದ್ರ ಬದಲು ನೀವು ನನಗೊಂದು ಕೆಲಸ ಮಾಡಬೇಕು. ಎಷ್ಟು ಕೇಳಿಸಿವ? ಅಯ್ಯೋ, ನನ್ನ ಬುದ್ಧಿಗಿಷ್ಟು? ನೀವು ಇಂಥವ್ರು ಅಂತ ಗೊತ್ತಿದ್ದಿದ್ರೆ ನಿಮಗೆ ಮೊದಲೇ ಸೆಟಲ್ಮೆಂಟ್ ಮಾಡ್ತಾ ಇದ್ದೆ. ಹೇಳಿ ಎಷ್ಟು ಬೇಕು ಹೇಳಿ. ನನಗೆ ಎಷ್ಟು ಬೇಡ, ಆದರೆ ನೀವು ಚಿನ್ನು ಕೈಯಿಂದ ಆಸ್ತಿ ಪತ್ರ ತಗೊಳ್ಳಲ್ಲ ಅಂತ ಹೇಳಬೇಕು. ಆಯ್ತು ಬಿಡಿ, ಚಿನ್ನು ಕೈನಲ್ಲಿ ಅಲ್ಲ ಅಂದರೆ ನಿಮ್ಮ ಕೈನಾಗೆ ಕೊಡಿ. ನಮ್ಗೆ ಕೈ ಮುಖ್ಯ ಅಲ್ಲ, ಆಸ್ತಿ ಮುಖ್ಯ. ಏಯ್ ನಾಚಿಕೆ ಇಲ್ದವನೆ, ನಾನು ಹೇಳಿದ್ದು ನೀವು ಆಸ್ತಿನೇ ಬೇಡ ಅಂತ ಹೇಳಬೇಕು ಅಂತ. ಏಯ್, ನಮ್ಮ ಆಸ್ತಿನ ನಮಗೆ ಬೇಡ ಅಂತ ಹೇಳು ಅನ್ನೋದಕ್ಕೆ ನೀನ್ಯಾರೋ? ನಾನು ಯಾರು ಅಂತ ತೋರಿಸೋದಕ್ಕೆ ಹೊರಟ್ರೆ ನೀನು ಇಲ್ಲಿರಲ್ಲ, ಅಲ್ಲಿರ್ತೀಯ. ಇವರೇನಾ ನಿಮ್ಮ ಆಸ್ತಿ ಕೊಂಡ್ಕೊಳ್ಳೋರು? ಇವರು ನಮ್ಮ ಕ್ಲೈಂಟ್. ನಿಮ್ಮ ಸ್ಕೀಮ್ ಬಗ್ಗೆ, ನಿಮ್ಮ ಫ್ರಾಡ್ ತನದ ಬಗ್ಗೆ ಎಲ್ಲ ನಾನು ಇವ್ರಿಗೆ ಹೇಳಿದ್ದೀನಿ. ಇನ್ನು ಇವ್ರು ಮಾತ್ರ ಅಲ್ಲ, ಬೇರೆ ಯಾರೇ ಬಂದರೂ ನಿಮ್ಮ ಆಸ್ತಿನ ತಗೊಳ್ಳೋದಿಲ್ಲ. ಏನ್ರಿ ಮೋಸ ಮಾಡಿ ಆಸ್ತಿ ಹೊಡ್ಕೊಂಡು ನಮ್ಮ ಕತ್ತೆ ಕಟ್ಟಬೇಕಂತಿದ್ರೇನ್ರಿ? ಫ್ರಾಡ್ ಕೇಸ್ ಹಾಕಿದ್ರೆ 7 ವರ್ಷ ಜೈಲ್ಗೆ ಹೋಗ್ಬಿಡ್ತೀರಾ. ಇವರೆಲ್ಲ ಪೊಲೀಸನ್ನು ಕರ್ಕೊಂಡು ಬರೋರಿದ್ರು,
ನಾನೇ ಬೇಡ ಅಂತ ಹೇಳಿ ತಡೆದಿದ್ದೀನಿ. ಇಷ್ಟ ಇದ್ರೆ ಹೇಳಿ, ಮತ್ತೆ ಪೊಲೀಸನ್ ಕರ್ಕೊಂಡೆ ಬರ್ತಾರೆ. ಅವಯ್ಯ ಅವಯ್ಯ ತಗೊಳ್ಳಿ ಅವಯ್ಯ. ಬೇಡ ಕಣ ವಲಚ್ಚು, ಜಾಸ್ತಿ ಬೇಡ. ಏನೇ ಮಾಡಿಕ ನಮಗೆ ಸಿಕ್ಕಬೇಕಾಗಿರೋದು ನಮಗೆ ಸಿಕ್ಕದೆ. ಏ ನಂಜುಂಡಿ, ಇಲ್ಲ ನಾವು ಬರ್ತೀವಿ. ಇವನು ಓಡ್ತಾ ಇದ್ದಾನೆ. ಅವನು ಅವನಿಗೆ ಏನಾಗಿದೆ? ಯಾಕೋ ತುಂಬಾ ಹೆದರ್ಕೊಂಡಿದ್ದಾನೆ ಅವನು. ಅಪ್ಪ, ಅಲ್ಲೇನೋ ನಡೀತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಆಗ್ಲಿಂದನೂ ಅನುಮಾನಪ್ಪ. ಇನ್ನೇನಕ್ಕ ನಡೆಯುತ್ತೆ? ಅದೇ ಪೂಜೆ, ಅದೇ ಮಂಗಳಾರತಿ. ಬನ್ನಿ ಹೋಗಿ ನೋಡೋಣ. ಅಪ್ಪ, ಮತ್ತೆ ಅಷ್ಟು ದೂರ ಮೆಟ್ಲತ್ಕೊಂಡು ಹೋಗ್ಬೇಕಾ? ಹಳ್ಳಿಯವರೇ ಇಲ್ಲಿಗೆ ಬರ್ತಾರೆ ಬಿಡು. ಅವ್ರಿಗೇನಾದ್ರೆ ನಮ್ಗೇನಂತೆ? ಇಲ್ಲ ಕಣೆ ಕುಮುದ, ಅಲ್ಲೇನೋ ನಮಗೆ ಸಂಬಂಧಪಟ್ಟ ಹಾಗೆ ನಡೀತಾ ಇದೆ ಅಂತ ನನಗೆ ಅನುಮಾನ. ಅನುಮಾನ ಯಾಕೆ? ಹೋಗಿ ನೋಡ್ರಿ, ನಡೀರಿ ಎಲ್ಲರೂ. ಅಮ್ಮ, ನೀವಿಬ್ರು ಮತ್ತೆ ಅಷ್ಟು ದೂರ ಮೆಟ್ಲತ್ಕೊಂಡು ಬರಬೇಕಾ? ಮತ್ತೆ ನಿಮ್ಮ ಕಾಲುಗಳು ನೋವಾಗಿ ಇನ್ನೂ ಸುಸ್ತಾಗ್ತೀರಾ ಅಷ್ಟೇ. ಏ ಕುಮುದ, ಏನೇ ಆಗಿದೆ ನಿನಗೆ? ಯಾಕೆ ಬೇಡ ಅಂತಿದ್ಯಾ? ಮತ್ತೆ ನನ್ನ ಎಲ್ಲ ತಮ್ಮ ದರ್ಶನಕ್ಕೆ ಕರೆಸ್ಕೋತಿದ್ದಾನೆ ಅಂತಂದ್ರೆ ಏನೋ ವಿಶೇಷ ಇರಲೇಬೇಕು. ಬನ್ನಿ ಹೋಗಿ ನೋಡೋಣ. ಬಾ. ಅಯ್ಯೋ, ನೀವಲ್ಲಿ ಹೋದ್ರೆ ನನ್ನ ಕತೆ ಅಷ್ಟೇ. ಮಾವಯ್ಯ, ನೀವಾದ್ರೂ ಇವರಿಬ್ರಿಗೂ ಹೇಳಿ ಒಪ್ಪಿಸಿ. ಮಾವಯ್ಯ, ಊರು ತುಂಬ ಸಾಲ ಅದೆ. ಸಾಲ್ಗಾರ ಕಾಟ ಎಷ್ಟದ ಅಂತ ನಿಮಗೂ ಗೊತ್ತದೆ. ಏನಾದ್ರೂ ಹೇಳಿ ಮಾವಯ್ಯ. ಅಕ್ಕಯ್ಯ, ಲಚ್ಚಿ ಗೋಲ್ಡ್ ಅಂತ ನೋಡಕ್ ಆಯ್ತಾ ಇಲ್ಲ. ಆಗಿದ್ದಾಗಲೇ ಇಸ್ಕೊಂಡ್ಬಿಡಕ್ಕಯ್ಯ. ಮಮ್ಮಿ ಇಸ್ಕೊಂಡು ನಿಂತ್ಕೊಳ್ಳ. ಬ್ಯಾಡ ಹಂಗೆಯೇ ಹೋಗ್ಲಿ ಬಿಡು ಲಚ್ಚಿ. ನಿನ್ ಮನ್ಸು ಸಾನೆ ದೊಡ್ಡದು, ಏನ್ ಮಾಡನೆ? ಈ ಆಸ್ತಿನೆಲ್ಲ ಪಡೆಯೋ ಯೋಗ ಅದ್ಯಾವ್ರು ನಮಗೆ ಮುಂದೆ ಕೊಡ್ತಾನೆ. ಈಗ ಮಾತ್ರ ಬೇಡ ಲಚ್ಚಿ. ಅಯ್ಯೋ ದೇವ್ರೆ, ಸಾಲ ತೀರ್ಸಕ್ ಏನ್ ಮಾಡಿರಿ? ತಮ್ಮಯ್ಯ ಅವನಲ್ಲ, ಅವನು ನಮ್ಮ ಪಾಲಿನ ದೇವ್ರು. ಎಲ್ಲ ಸಾಲ ತೀರಿಸ್ಬಿಟ್ಟ. ನನ್ನ ಮ್ಯಾಗ ಇನ್ನೂ ಎಷ್ಟು ಉಪಕಾರ ಮಾಡಬೇಕು ಅಂತಿದ್ದೀರಿ? ಅದು ಯಾವ ಗಳಿಗೆಯಲ್ಲಿ ನಿನ್ನನ್ನು ಕಾಪಾಡ್ತೀನಿ ಅಂತ ನಿನ್ನ ತಾತಮ್ಮ ನಿಮ್ಗೆ ಮಾತು ಕೊಟ್ಟನೋ ಚಿನ್ನ. ನನಗೆ ತೊಂದರೆ ಆದಾಗ ನೀನು, ನಿನಗೆ ತೊಂದರೆ ಆದಾಗ ನಾನು, ಆಸರೆ ಆಗೋಕ್ಕೆ ಸದಾ ಸಿದ್ಧರಾಗಿರ್ತೀವಿ. ಪೂಜೆ ಮುಗಿಸ್ಕೊಂಡು ಬನ್ನಿ, ನನಗೆ ತಲೆ ಕೆಟ್ಟೋಗದೆ, ತಲೆ ಗಿಮ್ಮಂತದೆ. ಬಸಣ್ಣ, ಬಸಣ್ಣ. ಅವಯ್ಯ, ಅಣ್ಣ ಯಾಕೋ ತುಂಬ ಸಿಟ್ಟಾಗೋನೆ. ಅವನಿಗೆ ಆಸ್ತಿ ಬೇಕಂತ ಅನ್ನಿಸ್ತಿದೆ ಅನಿಸುತ್ತೆ. ತಗೊಳ್ಳಿ ಅವಯ್ಯ. ಬಸ್ ಬಸ್ ಸಿಟ್ಟು ಮಾಡ್ಕೊಂಡು ಹೋಗಿದ್ದ ಅದಕ್ಕೆಲ್ಲ ಕಡವ. ನಿಜ ಹೇಳ್ಬೇಕು ಅಂದ್ರೆ ಆಸ್ತಿ ಬ್ಯಾಡ ಅಂತ ಹೇಳ್ದವ್ನು ಅವನೇಯ. ನೀನೆ ನೋಡ್ದಿಯಲ್ಲ ಯಾರ ಕೈಲೂ ಒಡ್ಕೊಂಬಂದ್ಬಿಟ್ಟು ಜಾರ್ ಬಿದ್ಬಿಟ್ಟೆ ಅಂತ ಹೇಳ್ನಿಲ್ವಾ? ಒತ್ತಾರೆಯಿಂದ ತಲೆನೋವು ತಲೆನೋವು ಅಂತ ಹೇಳ್ತಿದ್ದ. ಈ ಗದ್ಲಕ್ಕೆಲ್ಲ ಆ ತಲೆನೋವು ಜಾಸ್ತಿ ಆಗಿರ್ಬೇಕು, ಅದಕ್ಕೆ ಹಂಗ ಹೊಂಟವನೆ. ಪೂಜೆ ಚೆನ್ನಾಗಿ ಆಗ್ಬೇಕು ಅನ್ಕೊಂಡಿದ್ರೆ ಚೆನ್ನಾಗಿ ಆಗ್ತಿದೆ, ಜನಗಳು ತುಂಬ ಸೇರಿದಾರಲ್ಲ, ಅದಕ್ಕೆ ತಲೆನೋವು ಇರಬೇಕು. ಬೇರೆ ಯಾರಿಗಾದ್ರೂ ತಲೆನೋವು ಶುರು ಆಗೋದಕ್ಕಿಂತ ಮುಂಚೆ ಕೊಟ್ಬಿಡೋಣ. ಅಂದಂಗೆ ಚಿನ್ನನ ಇವತ್ತೇ ಮನೆ ಕರ್ಕೊಂಡು ಹೋಗ್ತೀವಿ. ಆಗ್ಬೋದು ಲಚ್ಚಿ, ನಿಮ್ಮ ಮಟ್ಟಿ ಮಗಳು, ಕರ್ಕೊಂಡೋಗಿ. ನೋಡಿ, ಮಹಾಮಂಗಳಾರತಿ ಹೊತ್ತಾಯ್ತು, ಬನ್ನಿ. ಅಲ್ಲ ಚಿಂ 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 ಚಿಂ.
ಏನ್ ಬಸಣ್ಣ, ಪೂಜೆ ಶುರು ಆಯ್ತೇನಪ್ಪ? ಪೂಜೆನ ಶುರು ಆದ್ರೆಷ್ಟು ಬಿಟ್ರೆಷ್ಟು. ಆದ್ರೆ ಆ ಗಂಡ ಹೆಂಡ್ತಿದಾರಲ್ಲ ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಕ್ಕಿಲ್ಲ. ಅವ್ರನ್ನು ಏ ಬಸಣ್ಣ, ಯಾಕಪ್ಪ ಸಿಟ್ಟಲ್ಲಿದ್ಯಾ? ಏನಾಯ್ತು? ಎಲ್ಲ ಹಾಳಾಗೋಯ್ತು. ಕತ್ಲಲ್ಲಿರೋ ನಮ್ ಜೀವನ ಬೆಳಕಿಗೆ ಬರ್ತದೆ ಅನ್ಕೊಂಡೆ, ಆದ್ರೆ ಅದ್ಯಾವ್ರು ಕತ್ತಲ್ ಸಾಯ್ತಿರ ನಮ್ಮನ್ನ ಕತ್ಲಾಗ ಇರೋಂಗ್ ಮಾಡ್ಬಿಟ್ಟ. ಅವನಿಗೆ ದೀಪ ಹಚ್ಚಿದ್ರಷ್ಟು ಬಿಟ್ರಷ್ಟು. ಯಾಕಪ್ಪ ಹಾಗೆಲ್ಲ ಮಾತಾಡ್ತೀಯ? ದೇವ್ರ ಮೇಲೆ ನಂಬಿಕೆ ಇಟ್ರೆ ಖಂಡಿತ ಅವನ್ ಕಾಪಾಡ್ತಾನೆ. ನಮ್ಮನ್ ಕಾಪಾಡ್ಬೇಕಾದ್ದು ಆ ದೇವ್ರಲ್ಲ, ಆ ಗಂಡ ಹೆಂಡತಿ. ಅವ್ರು ನಮ್ಮನ್ ಕಾಪಾಡ್ಬೇಕಾಗಿತ್ತು, ಆದ್ರೆ ಕೈ ಕೊಟ್ಟು ಮೋಸ ಮಾಡ್ಬಿಟ್ರು. ಗಂಡ ಹೆಂಡತಿನ ಯಾರದು? ಯಾರ ಗಂಡ ಹೆಂಡತಿ? ಯಾವ ಗಂಡ ಹೆಂಡತಿ ಬಗ್ಗೆ ಮಾತಾಡ್ತಿದ್ದೀರಾ ಅಕ್ಕ? ಅದೆಲ್ಲ ನಿನಗೆ ಯಾಕೆ? ಈಗ ಸುಮ್ಮನೆ ಇರು. ಸುಮ್ಮನೆ ಇರೆ. ಅವ್ರು ಯಾವ ಗಂಡ ಹೆಂಡತಿ ಬಗ್ಗೆ ಮಾತಾಡ್ತಿದಾರೆ ತಿಳ್ಕೊಳ. ಯಾವ ಗಂಡ ಹೆಂಡತಿ ಅಂತ ತಿಳ್ಕೊಂಡು ನೀವೇನ್ ಮಾಡಿರಾ? ಅವ್ರ ಹೆಸರು ಹೇಳಕ್ಕೆ ನನಗೆ ಅಸಹ್ಯ ಆಯ್ತದೆ. ನಿಂತ್ಕೊಳ್ಳಿ. ನೀವ್ ಯಾವ ಗಂಡ ಹೆಂಡತಿ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಹೇಳ್ಬೇಕು, ಹೇಳಿ. ಕಣ್ಣಿದೆ ತಾನೆ, ಹೋಗ್ ನೋಡಿ. ಪೂಜೆ ಬೇರೆ ಕೇಳು. ಕುಮುದ, ಇವ್ರು ಯಾವ ಗಂಡ ಹೆಂಡತಿ ಬಗ್ಗೆ ಮಾತಾಡ್ತಿದ್ದಾರೆ ಗೊತ್ತಿಲ್ಲ ಕಣೆ. ಕಲ್ಪನಾ, ಏನ್ ಈಗ ನಿಂತ್ಕೊಂಡ್ಬಿಟ್ರೆ? ಪೂಜೆ ಶುರುವಾಯ್ತು, ಬನ್ನಿ ಬನ್ನಿ ಬನ್ನಿ. ಸದ್ಯ ಆ ದೇವ್ರು ಆರ್ತಿ ಕರ್ಸ್ಕೊಂಡಲ್ಲ, ಅದೇ ನಮ್ ಪುಣ್ಯ. ನಡೀರಿ. ಯಾಕೆ ಬಂದೆ ಇಲ್ಲಿಗೆ ನೀನು? ನೊಂದ್ಕೋಬೇಡ ಮಗಳೆ, ಇವತ್ತು ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂದ್ಕೊಂಡು ಮರೆತ್ಬಿಡು ಮಗಳೆ. ಹೇಗೆ ಬರೀಲಿ ಅತ್ತೆ? ನಾನು ಏನು ತಪ್ಪು ಮಾಡಿದ್ದೀನಿ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ನಾನು ಎಲ್ಲಿ ಎಳವಿದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ನಾನಿವತ್ತು ಇಲ್ಲಿಗೆ ಬರೋದಕ್ಕೆ ಎರಡು ಕಾರಣಗಳಿದೆ ಅತ್ತೆ. ಒಂದು ನೋವಲ್ಲಿ ಚಿನ್ನು ಈ ಊರಿಗೆ ಬಂದಿರೋದಕ್ಕೆ ಅವಳನ್ನು ಖುಷಿ ಪಡಿಸೋಣ ಅಂತ ಬಂದೆ. ಎರಡನೇದು ನನ್ನ ಮತ್ತೆ ಚಂದು ಮಧ್ಯೆ ಆಗಿರೋ ಡಿಸ್ಟೆನ್ಸ್ನ ಕಡಿಮೆ ಮಾಡ್ಕೊಳ್ಳೋಣ ಅಂತ ಬಂದೆ. ಆದರೆ ಅದು ಎರಡು ಆಗಲಿಲ್ಲ ಅಂತೆ. ನಾನು ಬಂದದ್ದು ನೋಡಿ ಚಿನ್ನು ತುಂಬ ಖುಷಿ ಆಗ್ತಾಳೆ ಅಂತ ನಾನು ಅನ್ಕೊಂಡೆ. ಆದರೆ ಅವಳು ಯಾಕೆ ಬಂದೆ ಅಂತ ನನ್ನನ್ನು ಕೇಳ್ಬಿಟ್ಲು. ಇಟ್ಸ್ ಓಕೆ ಬಿಡು ಗೊಂಬೆ. ಪಾಪ ಚಿನ್ನು ಅದ್ಯಾವ ಟೆನ್ಷನ್ನಲ್ಲಿ ಇದ್ಲೋ ಏನೋ ಅಲ್ವಾ? ಅವಳ ಅಕ್ಕನ ಬಾಳು ಎಲ್ಲಿ ಹಾಳಾಗತ್ತೋ ಅನ್ನೋ ನೋವಲ್ಲಿ ಭಯದಲ್ಲಿ ಚಿನ್ನು ಇದ್ಲು ಮಗಳೇ. ಅವಳ ಸಂಕಟ ಅವಳಿಗೆ ಗೊತ್ತು.